ನಾನು ಡಾಕ್ಟರ್ ಲೇಪಾಕ್ಷಿ ಅಂಡ್ ಡೈರೆಕ್ಟರ್ ಶಿವಮೊಗ್ಗ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಶಿವಮೊಗ್ಗ. ಸಾರ್ವಜನಿಕರಲ್ಲಿ ಮಾಸ್ಕ್ ಬಗ್ಗೆ ಸಾಕಷ್ಟು ಗೊಂದಲಗಳು ಇದ್ದಾವೆ. ಇದರಲ್ಲಿ ಮೂರು ಥರ ಮಾಸ್ಕ್ ಬರ್ತವೆ. ಒಂದು ಸಿಂಗಲ್ ಲೇಯರ್ ಅಂದರೆ ಸರ್ಜಿಕಲ್ ಮಾಸ್ಕ್, ಮತ್ತು ಟ್ರಿಪಲ್ ಲೇಯರ್ ಮಾಸ್ಕ್, ಮತ್ತು N95 ಮಾಸ್ಕ್. ಮೂರು ಕಡೆಯೂ ನಾವು ಸಾಕಷ್ಟು ಎಲ್ಲ ಬಳಸ್ಕೊಳ್ತಾ ಇದ್ದೀವಿ. ಇದರಲ್ಲಿ ನಾವು ಟ್ರಿಪಲ್ ಲೇಯರ್ ಮಾಸ್ಕು ಮತ್ತು N95 ಮಾಸ್ಕ್ನ ಹೆಚ್ಚಾಗಿ ಬಳಸ್ಕೊಳ್ತಾ ಬರ್ತಾಯಿದ್ದೀವಿ. ಇದು ಟ್ರಿಪಲ್ ಲೇಯರ್ ಮಾಸ್ಕ್ 95% ಎಫೆಕ್ಟಿವ್ ಇದೆ, ಆಲ್ಮೋಸ್ಟ್ 100% ವರೆಗೂ. ಇದನ್ನು ನಾವೇನು ಮಾಡ್ತೇವೆ, ಸ್ವಲ್ಪ ರಿಸ್ಕ್ ಪೇಷಂಟ್ಸ್ ಯಾರು ಬರ್ತಾರೆ ಅವರು ಈಗ ಏನಾದರೂ ಜ್ವರ ಕೆಮ್ಮು ಕಫ ಅಂತ ಹೇಳಿ ಬಂದಾಗ ನಾವು ಅವ್ರು ಪರೀಕ್ಷೆ ಮಾಡಿದಾಗ ಇದು ಟ್ರಿಪಲ್ ಲೇಯರ್ ಹಾಕ್ಕೊಳ್ತೀವಿ. ಬಟ್ ಸಸ್ಪೆಕ್ಟೆಡ್ ಅಂತ ಇದ್ದಾಗ ಅದು ನಾವು N95 ಮಾಸ್ಕೆ ಬಳಸ್ಕೊಂಡು ಅವ್ರನ್ನ ಪರೀಕ್ಷೆ ಮಾಡ್ತಾ ಹೋಗ್ತೀವಿ. ಈ ಮಾಸ್ಕ್ಗಳಲ್ಲಿ ಟ್ರಿಪಲ್ ಲೇಯರು N95 ಬಳಸ್ಕೊಳ್ಳೋಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಇದ್ರದ್ದು ಎಫೆಕ್ಟಿವ್ನೆಸ್ಸು ಬರೀ 8 ತಾಸು ಇರುತ್ತೆ. ಅದರ ನಂತರದಲ್ಲಿ ಬದಲಾಯಿಸ್ಕೊಳ್ಬೇಕಾಗತ್ತೆ ಮಾಸ್ಕ್ಗಳು. ಮತ್ತು ಇದು ಕೆಲವರಲ್ಲಿ ಖರ್ಚೀಫ್ ಕೂಡ ಬಳಸ್ತಾ ಇರೋದು ಕಂಡುಬಂದಿರ್ತದೆ. ಇದನ್ನು ಬಟ್ಟೆನ ಅಕಸ್ಮಾತ್ ನಿಮಗೆ ಮಾಸ್ಕ್ ಸಿಗದೇ ಇದು ಶಾರ್ಟೇಜ್ ಇರೋದ್ರಿಂದ ಸಿಗದೇ ಇದ್ದ ಪಕ್ಷದಲ್ಲಿ ಈ ಬಟ್ಟೆನ ನಾವು 2 ಲೇಯರ್ಸ್ ಇಲ್ಲ 3 ಲೇಯರ್ಸ್ ಮಾಡಿಕೊಂಡು ತಕ್ಕಮಟ್ಟಿಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ. ಅದನ್ನು ಫ್ರೀಕ್ವೆಂಟಾಗಿ ವಾಶ್ ಮಾಡ್ಕೊಳ್ತಾ ಇರಬೇಕು. ಮತ್ತು 8 ತಾಸಿನ ಮೇಲೆ ಅದನ್ನು ಬಳಸದೇ ಇದ್ದಿದ್ರೆ ಒಳ್ಳೆಯದು. ಮತ್ತು ಕೈನ ಅದನ್ನು ಮುಟ್ತಾ ಇರೋದ್ರಿಂದ ಪದೇ ಪದೇ ಮುಟ್ಟೋದು, ಮತ್ತು ಇದು ಮುಖ ಕಣ್ಣು ಎಲ್ಲ ಒರೆಸ್ಕೊಳತ್ತ ಇದು ಮಾಡಿಕೊಡೋದು. ಫ್ರೀಕ್ವೆಂಟಾಗಿ ಇದು ಸೋಪ್ ಮತ್ತು ನೀರಿಂದ ತೊಗೊಂಡು ಕೈ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ಹ್ಯಾಂಡ್ಸ್ ಕ್ಲೀನ್ ಇದ್ದಷ್ಟು ನಮಗೆ ಈ ಸೋಂಕು ತಗೊಳ್ಳೋದು ಸಾಧ್ಯತೆಗಳು ಬಹಳ ಕಡಿಮೆ ಆಗ್ತದೆ.